नमस्कार वीक्षकरे बारिया कॉमनवेल्थ क्रीडा कूट इंग्लैंड बर्मिंगहम नड़युत्तिदे भारत क्रीडापटुगळु कूड़ा इबारी हेच्चिन संख्येयल्लि भागवहिसिद्दारे मोदल दिन भारत के यावुदे पदकवन्न पड़ेदुकोळ्ळलु साध्यवागिरलिल्ल इन्नु ई क्रीडाकूटद मोदलने दिन नडेद ई बारी मोदल बारिगे कॉमनवेल्थ गेम्स गे सेर्पडेगोंड महिला क्रिकेट न मोदल पंद्यदल्लि भारतद महिला तंड आस्ट्रेलियाद विरुद्ध सोलु अनुभविसित्तु ई विचार अभिमानिगळिगे बेसर तरिसित्तु आदरे एरडने दिनदल्लि भारत पदक बेटेयन्न आरंभ ಎರಡನೇ ದಿನದಂತ್ಯಕ್ಕೆ ಭಾರತ ನಾಲ್ಕು ಪದಕವನ್ನ ತನದಾಗಿಸಿಕೊಂಡಿದೆ ಒಂದು ಚಿನ್ನ ಎರಡು ಬೆಳ್ಳಿ ಹಾಗೂ ಒಂದು ಕಂಚಿನ ಪದಕದೊಂದಿಗೆ ಭಾರತ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನವನ್ನ ಅಲಂಕರಿಸಿದೆ ಹಾಗಾದ್ರೆ ಭಾರತ ಯಾವುದರಲ್ಲೆಲ್ಲ ಪದಕವನ್ನ ತನದಾಗಿಸಿಕೊಂಡಿದೆ ಯಾರು ತನದಾಗಿಸಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ ನಾವೀಗ ಕಂಪ್ಲೀಟ್ ಆಗಿ ಮಾಹಿತಿ ನೀಡ್ತೀವಿ ಕಾಮನ್ವೆಲ್ತ್ ಗೇಮ್ಸ್ 2022 ರಲ್ಲಿ ಭಾರತ ಭರ್ಜರಿ ಆರಂಭವನ್ನ ಪಡೆದುಕೊಂಡಿದೆ ಎರಡನೇ ದಿನದಂತ್ಯಕ್ಕೆ ಒಟ್ಟು 4 ಪದಕವನ್ನ ಬಾಚಿಕೊಂಡಿದೆ ಈ 4 ಪದಕಗಳು ಕೂಡ ಭಾರತಕ್ಕೆ ವೈಟ್ ಲಿಫ್ಟಿಂಗ್ ವಿಭಾಗದಲ್ಲಿ ದಕ್ಕಿದೆ ಇನ್ನು ಭಾರತ ಈ 4 ಪದಕಗಳಲ್ಲಿ ಒಂದು ಚಿನ್ನದ ಪದಕವನ್ನ ತನದಾಗಿಸಿಕೊಂಡಿದೆ ಹೌದು ಮೀರಾಬಾಯಿ ಚಾನು ಭಾರತಕ್ಕೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಮೊದಲ ಚಿನ್ನದ ಪದಕವನ್ನ ಗೆದ್ದುಕೊಟ್ಟಿದ್ದಾರೆ ಹೌದು 49 ಕೆಜಿ ವಿಭಾಗದಲ್ಲಿ ಒಟ್ಟು 201 ಕೆಜಿ ಭಾರ ಎತ್ತುವ ಮೂಲಕ ಚಿನ್ನದ ಪದಕವನ್ನ ತನದಾಗಿಸಿಕೊಂಡಿದ್ದಾರೆ ಸ್ನ್ಯಾಚ್ ನಲ್ಲಿ 88 ಕೆಜಿ ಹಾಗೂ ಕ್ಲೀನ್ ಮತ್ತು ಜರ್ಕ್ ನಲ್ಲಿ 113 ಕೆಜಿ ಎತ್ತುವ ಮೂಲಕ ಮೀರಾಬಾಯಿ ಚಾನು ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದಾರೆ ಇನ್ನು ಸಂಕೇತ್ ಮಹಾದೇವ್ ಸಾಗರ್ ಕೂಡ ಪುರುಷರ ವೈಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಭಾರತಕ್ಕೆ ಬೆಳ್ಳಿ ಪದಕವನ್ನ ಗೆದ್ದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ 21 ವರ್ಷದ ಮಹಾರಾಷ್ಟ್ರ ಮೂಲದ ವೈಟ್ ಲಿಫ್ಟರ್ ಬರುಬರಿ 248 ಕೆಜಿ ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕವನ್ನ ತನದಾಗಿಸಿಕೊಂಡಿದ್ದಾರೆ ಇನ್ನು ದುಃಖದ ವಿಷಯ ಎಂದರೆ ಸಂಕೇತ್ ಭಾರವೆತ್ತುವ ವೇಳೆ ಮೂಳೆ ಮುರಿತಕ್ಕೆ ಒಳಗಾಗಿದ್ದಾರೆ ಇನ್ನು ಭಾರತಕ್ಕೆ ವೈಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಮತ್ತೊಂದು ಬೆಳ್ಳಿ ಪದಕ ಲಭಿಸಿದೆ ಹೌದು 55 ಕೆಜಿ ವಿಭಾಗದ ವೈಟ್ ಲಿಫ್ಟಿಂಗ್ ನಲ್ಲಿ ಬಿಂದ್ಯಾ ರಾಣಿ ದೇವಿ ಬೆಳ್ಳಿ ಪದಕವನ್ನ ತನದಾಗಿಸಿಕೊಂಡಿದ್ದಾರೆ ಕ್ಲೀನ್ ಮತ್ತು ಜರ್ಕ್ ನಲ್ಲಿ ಬಿಂದ್ಯಾ ರಾಣಿ 116 ಕೆಜಿ ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕವನ್ನ ಭಾರತಕ್ಕೆ ತಂದು ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಈ ಬಾರಿ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾಗವಹಿಸಿದ ಕನ್ನಡಿಗ ಗುರುರಾಜ್ ಪೂಜಾರಿ ವೈಟ್ ಲಿಫ್ಟಿಂಗ್ ನ 61 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕವನ್ನ ತನದಾಗಿಸಿಕೊಂಡಿದ್ದಾರೆ ವೈಟ್ ಲಿಫ್ಟಿಂಗ್ ನ ಪುರುಷರ 61 ಕೆಜಿ ವಿಭಾಗದಲ್ಲಿ ಒಟ್ಟು 269 ಕೆಜಿ ತೂಕವನ್ನ ಎತ್ತುವ ಮೂಲಕ ಗುರುರಾಜ್ ಪೂಜಾರಿ ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ದಾರೆ ಪ್ರಿಯ ವೀಕ್ಷಕರೇ ನೋಡಿದ್ರಲ್ಲ ಎರಡನೇ ದಿನದಂತ್ಯಕ್ಕೆ ಭಾರತದ ಪರ ಯಾರೆಲ್ಲ ಪದಕವನ್ನ ಪಡೆದುಕೊಂಡಿದ್ದಾರೆ ಅನ್ನೋದನ್ನ ಇನ್ನು ಮೂರನೇ ದಿನದಲ್ಲೂ ಕೂಡ ಭಾರತ ಮತ್ತಷ್ಟು ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿದೆ ಅಷ್ಟೇ ಅಲ್ಲದೆ ಈ ಬಾರಿಯ ಕಾಮನ್ವೆಲ್ತ್ ನಲ್ಲಿ ನಡೆಯುತ್ತಿರುವ ಮಹಿಳಾ ಕ್ರಿಕೆಟ್ ನಲ್ಲಿ ಪಾಕ್ ಮತ್ತು ಭಾರತ ಸೆಣಸಾಟ ನಡೆಸಲಿದೆ ಈ ಸೆಣಸಾಟದಲ್ಲಿ ಯಾರು ಜಯ ಗಳಿಸಲಿದ್ದಾರೆ ಅನ್ನೋದನ್ನ ಕಮೆಂಟ್ ಮಾಡಿ